ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಚಿನಿವಾರಪೇಟೆಯಲ್ಲಿ ಚಿನ್ನದ ಬೆಲೆ. ಚಿನ್ನದ ಬೆಲೆ ಸತತವಾಗಿ 2 ದಿನಗಳಿಂದ ಏರಿಕೆ ಕಾಣ್ತಾ ಇದ್ದು ಇವತ್ತು ದಿಢೀರಂತ ಮತ್ತೆ ಶಾಕ್ ನೀಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಚಿನ್ನದ ಬೆಲೆ ಏರಿಕೆಯಾಗಿದೆ. ದೀಪಾವಳಿಗೆ ಬಂಗಾರದ ಬೆಲೆ ಇಳಿಕೆ ಆಗಬಹುದು ಎಂದು ನಿರೀಕ್ಷೆ ಮಾಡ್ತಾ ಇದ್ದವರಿಗೆ ನಿಜವಾಗ್ಲೂ ಚಿನ್ನದ ಬೆಲೆ ಶಾಕ್ ನೀಡುತ್ತಿದೆ. ಭಾರತದಲ್ಲಿ ನಿನ್ನೆ 22 ಕ್ಯಾರೆಟ್ನ ಚಿನ್ನದ ದರ 10 ಗ್ರಾಮ್ಗೆ 450 ರೂಪಾಯಿಯಷ್ಟು ಏರಿಕೆಯಾಗಿತ್ತು. ಇಂದು ಕೂಡ ಚಿನ್ನದ ಬೆಲೆಯಲ್ಲಿ 250 ರೂಪಾಯಿ ಏರಿಕೆಯಾಗಿದ್ದು 11,410 ರೂಪಾಯಿ ನಡೆಯುತ್ತಿದೆ. ಅಷ್ಟೇ ಅಲ್ಲದೆ 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ದರವು ನಿನ್ನೆ 490 ರೂಪಾಯಿ ಏರಿಕೆಯಾಗಿತ್ತು. ಇಂದು ಕೂಡ 220 ರೂಪಾಯಿ ಏರಿಕೆಯಾಗಿದ್ದು 17,900 ರೂಪಾಯಿ ವಹಿವಾಟು ನಡೆಸುತ್ತಿದೆ. ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿದ್ರೂ ಬೆಳ್ಳಿ ದರ ಅಲ್ಪ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಕಳೆದ 3 ದಿನಗಳಿಂದ ಸ್ಥಿರತೆಯನ್ನ ಕಾಯ್ದುಕೊಂಡಿದ್ದ ಬೆಳ್ಳಿ ಬೆಲೆ ಇಂದು ಪ್ರತಿ ಕೆಜಿಗೆ 100 ರೂಪಾಯಿ ಕಡಿಮೆಯಾಗಿದೆ. ಇದರಿಂದಾಗಿ ಪ್ರತಿ ಕೆಜಿ ಬೆಳ್ಳಿ ದರ 1,02,900 ರೂಪಾಯಿ ಸ್ಥಿರವಾಗಿದ್ದು ಈ ವಹಿವಾಟು 1,02,900 ರೂಪಾಯಿಗೆ ನಡೆಸ್ತಾ ಇದೆ ಬೆಳ್ಳಿ ಬೆಲೆ. ಬೆಂಗಳೂರಲ್ಲಿ 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ದರ 71,600 ರೂಪಾಯಿ, 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ದರ 78,110 ರೂಪಾಯಿ. ಚಿನ್ನದ ಆಭರಣ ತಯಾರಿ ಮಾಡಲು ಬಳಸುವ ಕೂಲಿ ತೆರಿಗೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ತೆರಿಗೆಯಲ್ಲಿ ವ್ಯತ್ಯಾಸವಾದಾಗ ಬೆಲೆಯಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ. ಇನ್ನು ಚಿನ್ನದ ಬೇಡಿಕೆ ಹೆಚ್ಚಾದಾಗ ಅದರ ಬೆಲೆ ಏರುತ್ತದೆ. ಹಬ್ಬಗಳು, ಹೂಡಿಕೆಯ ಆಭರಣಗಳ ತಯಾರಿ ಇತ್ಯಾದಿ ಕಾರಣಗಳಿಂದ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಬಹುದು. ಇದೇ ರೀತಿ ಚಿನ್ನದ ಸರಬರಾಜು ಕಡಿಮೆ ಆದಾಗ ಅದರ ಬೆಲೆ ಏರಿಕೆ ಆಗುತ್ತೆ. ಸರ್ಕಾರದ ಆಮೋದು, ರಫ್ತು ನೀತಿಗಳು, ತೆರಿಗೆ ಸುಂಕಗಳು ಇತ್ಯಾದಿಗಳು ಚಿನ್ನದ ಬೆಲೆಯ ಮೇಲೆ ಪರೋಕ್ಷವಾಗಿ ಪರಿಣಾಮ ಬೀರುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.